ನಿಲ್ಸು ನಿಲ್ಸು ಅವರಿಬ್ರು ಅಲ್ಲೇ ಹೋಗ್ತಾ ಇದ್ದಾರೆ ಲಾಯರ್ ಆಫೀಸ್ ಇವರಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂದ್ರೆ ಏನದು ನಿನಗೆ ಬಿಡ್ಸಿ ಹೇಳ್ಬೇಕಲ್ಲ ಈ ಲಾಯರ್ ಅಂದ್ರೆ ನ್ಯಾಯದ ಬಗ್ಗೆ ಹೋರಾಡೋರು ನ್ಯಾಯವಾದಿಗಳು ಅಂತ ಆದ್ರೆ ಇವರಿಬ್ರು ಅಲ್ಲೇನಕ್ಕೆ ಹೋಗ್ತಾ ಇದ್ದಾರೆ ಅದೆ ನನಗೂ ಅರ್ಥ ಆಗ್ತಾ ಇಲ್ಲ ಹಾಯ್ ಭಾಸ್ಕರ್ ಅಂಕಲ್ ಹೇ ತ್ರಿಶೂಲ್ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್ ಏನು ನಮ್ಮ ಆಫೀಸ್ ಕಡೆ ಬಂದ್ಬಿಟ್ಟಿದ್ಯಾ ಅಪ್ಪ ಇಲ್ಲ ಅಂತ ಅಪ್ಪನ ಜವಾಬ್ದಾರಿ ಎಲ್ಲ ನೀನು ತಗೊಂಡಿದ್ಯಾ ಇಲ್ಲ ಅಂಕಲ್ ನನಗೆ ಸ್ವಲ್ಪ ಕೆಲಸ ಆಯ್ತು ಅದಕ್ಕೆ ಇಟ್ಸ್ ಓಕೆ ಕೂತ್ಕೋ ಮದುವೆ ಆದ್ಮೇಲೆ ಇದೆ ಫಸ್ಟ್ ಟೈಮ್ ನಿನ್ನ ಆಫೀಸಿಗೆ ಬರ್ತಿರೋದು ಹೇಗಿದ್ದಾಳೆ ಹೆಂಡತಿ ಲವ್ ಮಾಡಿ ಮದುವೆ ಆಗಿರೋದು ಸೂಪರ್ ಆಗಿ ಇರ್ತಾಳಲ್ವಾ ಏನು ವಿಷಯ ಅಂಕಲ್ ಡೈವರ್ಸ್ ಬೇಕಿತ್ತು ಡೈವರ್ಸ ಯಾರಿಗೆ ಯಾಕೆ ನೀನೇನಯ್ಯ ಪ್ರೇಮಿಗಳನ್ನ ಒಂದು ಮಾಡೋದು ಬಿಟ್ಟು ದೂರ ಮಾಡ್ತಾ ಇದ್ಯಾ ಯಾರನ್ನೂ ದೂರ ಮಾಡಕ್ಕೆ ಹೊರಟಿದ್ಯಾ ನಾನು ಹೇಳ್ತೀನ ಅಂದ್ರೆ ನನಗೆ ಡೈವರ್ಸ್ ಬೇಕಾಗಿರೋದು ಅಂಕಲ್ ನಾನು ಶಿವಾನಿ ದೂರ ಆಗಬೇಕು ಅಂತ ನಿರ್ಧಾರ ಮಾಡಿದೀವಿ ತ್ರಿಶೂಲ್ ತಮಾಷೆ ಮಾಡೋದಕ್ಕೂ ಒಂದು ಲಿಮಿಟ್ ಇದೆ ನಾನು ತಮಾಷೆ ಮಾಡ್ತಲ್ಲ ಅಂಕಲ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಏನಾಯ್ತು ನಿಮ್ಮಿಬ್ರು ಮಧ್ಯೆ ನಾವಿಬ್ರು ಮದುವೆ ಆದಾಗಿಂದ ಗಂಡ ಹೆಂಡತಿ ಸಂಬಂಧನೇ ಇಲ್ಲ ನಾವಿಬ್ರು ಮಧ್ಯೆ ಆತರ ಯಾವುದೇ ಭಾವನೆಗಳು ಇಲ್ಲ ಅಂಕಲ್ ಅದಕ್ಕೆ ನಾವಿಬ್ರು ದೂರ ಆಗಬೇಕು ಅಂತ ನಿರ್ಧಾರ ಮಾಡಿದ್ವಿ ಮನೆಗೆ ಗೊತ್ತಿದ್ಯಾ ಅದು ಹೇಗೆ ಒಪ್ಪಿಕೊಂಡ್ರು ಇಲ್ಲ ಅಂಕಲ್ ಮನೆಯವ್ರಿಗೆ ಗೊತ್ತಿಲ್ಲ ಸರಿ ನಾನೇ ಫೋನ್ ಮಾಡ್ತೀನಿ ಅಯ್ಯೋ ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್ ಹಂಗೆ ಮಾತ್ರ ಮಾಡಕ್ಕೆ ಹೋಗ್ಬಿಡಿ ವಿಷಯ ಮನೆಯವ್ರಿಗೆ ಗೊತ್ತಾಗಬಾರ್ದು ಡೈವರ್ಸ್ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು ಸುಮ್ಮನೆ ಬಂದು ಇಷ್ಟ ಇಲ್ಲ ದೂರ ಆಗ್ತೀವಿ ಅಂತ ತಕ್ಷಣ ಸಿಗೋದು ಅನ್ಕೊಂಡಿದ್ದೀರಾ ಮದುವೆನ 100 ಜನಕ್ಕೆ ಒಪ್ಪಿಸಿ ಮದುವೆ ಆಗ್ತೀರಾ ಆದ್ರೆ ಡೈವರ್ಸ್ ನಿರ್ಧಾರನ ನೀವಿಬ್ರೆ ಹೇಗ್ ಮಾಡ್ತೀರಾ ಅಂಕಲ್ ಅದು ಮನೆ ನಾನು ಮಾತಾಡ್ತೀನಿ ಅಂಕಲ್ ನೀವೇನು ಹೇಳ್ಕೋಬೇಡಿ ಪ್ಲೀಸ್ ಸರಿ ಅವಳು ನಿನಗೆ ಯಾಕೆ ಬೇಡ ಅವಳು ಏನ್ ಮಾಡಿದ್ಲು ನಿನಗೆ ಅವಳು ಏನು ಮಾಡಿಲ್ಲ ಎಲ್ಲ ನಂದೇ ತಪ್ಪು ಅವಳಿಗೆ ಬಲವಂತವಾಗಿ ತಾಳಿ ಕಟ್ಟಿದೆ ಪ್ರೀತ್ಸು ಪ್ರೀತ್ಸು ಅಂತ ಅವಳ ಹಿಂದೆ ಬಿದ್ದಿದ್ದೆ ಅವಳು ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂಕಲ್ ಅವಳು ತುಂಬಾ ಒಳ್ಳೆಯವಳು ನನ್ನಿಂದಾಗಿ ಅವಳ ಸಂತೋಷ ಎಲ್ಲ ಹಾಳಾಗ್ತಾ ಇದೆ ಅದಕ್ಕೆ ನಮ್ಮಿಬ್ಬರಿಗೂ ಡೈವರ್ಸ್ ಬೇಕು ಅವಳು ಯಾವಾಗಲೂ ನಗ್ನಾಗ್ತಾ ಇರಬೇಕು ಅಂಕಲ್ ಆಗತ್ತಲ್ವ ಅಂಕಲ್ ನಾನು ನಿನ್ನ ಹೆಂಡತಿ ಹತ್ರನು ಮಾತಾಡಬೇಕು ಅವಳನ್ನ ಕರ್ಕೊಂಡು ಬಾ ಅವಳ ಹತ್ರ ಮಾತಾಡ್ತೀನಿ ಆಮೇಲೆ ಹೇಳ್ತೀನಿ ಅವಳು ಬಂದಿದ್ದಾಳೆ ಅಂಕಲ್ ಇಲ್ಲೇ ಹೊರಗಡೆ ಇದ್ದಾಳೆ ಅಂದ್ರೆ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಾ ಈ ಉತ್ಸಾಹ ಈ ಹುಮ್ಮಸ್ಸು ಸಂಸಾರ ಮಾಡೋದ್ರಲ್ಲಿ ಇದ್ದಿದ್ರೆ ನೀವು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಕರ್ಕೊಂಡು ಬರ್ತೀನಿ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಂತ ಕೂತ್ಕೊಂಬ ತ್ರಿಶೂಲ್ ನಾನು ಅವಳ ಹತ್ರ ಮಾತಾಡ್ತೀನಿ ಸ್ವಲ್ಪ ಆಚೆ ಇರು ಸರಿ ಅಂಕಲ್ ಹೇಳಮ್ಮ ಡೈವರ್ಸ್ ಬೇಕು ಅಂತ ನೀವಿಬ್ರು ನಿರ್ಧಾರ ಮಾಡಿದ್ರ ಅಥವಾ ಅವನೇನಾದ್ರೂ ಫೋರ್ಸ್ ಮಾಡಿದ್ನ ಇಬ್ರು ತಗೊಂಡಿರೋ ನಿರ್ಧಾರ ಅವನೇನೋ ಹುಡುಗಾಟದಲ್ಲಿ ಒಪ್ಪಿಗೆ ಕೊಟ್ಟಿರ್ತಾನೆ ನೀನಾದ್ರೂ ಸ್ವಲ್ಪ ಯೋಚನೆ ಮಾಡಬಾರ್ದೇನಮ್ಮ ಸಂಸಾರ ಅನ್ನೋದು ಒಂದು ಕನ್ನಡಿ ಇದ್ದ ಹಾಗೆ ಒಂದು ಸಲ ಒಡೆದು ಹೋದ್ರೆ ಅದನ್ನ ಮತ್ತೆ ಜೋಡಿಸಕ್ ಆಗಲ್ಲ ಈಗಾಗ್ಲೇ ಒಡೆದಾಗಿದೆ ಮತ್ತೆ ಜೋಡಿಸೋಕ್ ಆಗಲ್ಲ ಅಂದ್ರೆ ಮನಸ್ಸು ಗಟ್ಟಿ ಮಾಡ್ಕೊಂಡಿದ್ದೀರಾ ಅಂತ ಆಯ್ತು ಡೋರ್ ಓಪನ್ ಮಾಡಲಿಲ್ಲ ಅಂತ ಕೋಪನ ಲಾಯರ್ ಆಫೀಸ್ ಹೋಗೋದಕ್ಕಿಂತ ಮುಂಚೆ ನಾನು ಡೋರ್ ಓಪನ್ ಮಾಡಿದೆ
ಆವಾಗ ನೀವು ನನ್ನ ಹೆಂಡತಿ ಆಗಿದ್ರೆ ಆದ್ರೆ ಇವಾಗಲ್ಲ ಇವಾಗ ನಮ್ಮಿಬ್ಬರ ಮಧ್ಯೆ ಏನೇನ್ರಿ ಇದೆ ಎಲ್ಲ ಮುಗಿದೋಯ್ತು ಹೌದು ಇನ್ಮೇಲಿಂದ ನಾನು ನಿನ್ನ ಹೆಂಡತಿನೂ ಅಲ್ಲ ನಿನ್ನ ತೀರ್ಸೋ ಹುಡುಗಿನೂ ಅಲ್ಲ ಕೊನೆವರೆಗೂ ನಿಮಗೆ ನಾನು ಬೇಕು ಅಂತ ಅನಿಸ್ಲೇ ಇಲ್ವಾ ಈಗ ನಿನ್ನ ಗಾಡಿ ಓಡಿಸ್ತೀಯೋ ಅಥವಾ ನಾನು ಬೇರೆ ಗಾಡಿಲಿ ಹೋಗ್ಲೋ ಓಡಿಸ್ತೀನಿ ಬಿಡಿ ತ್ರಿವಿಕ್ರಮ್ ನಿನ್ಗೊಂದು ಖುಷಿಯಾದ ವಿಚಾರ ಇದೆ ನೋಡು ಮಾಯಾ ನಾನು ಆಲ್ರೆಡಿ ಕೋಪದಲ್ಲಿದ್ದೀನಿ ಏನನ್ನ ಹೊಳಿ ಇನ್ನಷ್ಟು ಕೋಪ ಬರ್ಸ್ಬೇಡ ನೀನ್ ಈ ವಿಚಾರನ ಕೇಳಿದ್ರೆ ಕೊಂಡು ಕುಪ್ಪಿಳಿಸ್ತೀಯ ಏನು ತ್ರಿಶೂಲ್ ಮತ್ತೆ ಶಿವಾನಿ ದೂರ ಆಗ್ತಾ ಇದ್ದಾರೆ ಅದು ಕಾನೂನು ಪ್ರಕಾರ ವಾಟ್ ಅವರಿಬ್ರು ಒಳಗಡೆ ಹೋಗಿದ್ದು ನೀನ್ ಅನ್ಕೊಂಡಿರೋ ಹಾಗೆ ಆಸ್ತಿ ವಿಚಾರಕ್ಕಲ್ಲ ಅವರಿಬ್ರು ಸಂಸಾರ ಮಾಡಕ್ಕಾಗದೆ ದೂರ ಆಗ್ತಾ ಇದ್ದಾರೆ ವಾವ್ ಈ ವಿಷಯ ಕೇಳಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದನ್ನ ಹೇಳ್ಕೊಳಕ್ಕೆ ಆಗ್ತಿಲ್ಲ ನನ್ನ ಕೆಲಸದ ಹಿಂದೆ ನನ್ನ ಸ್ವಾರ್ಥನೂ ಇದೆ ತ್ರಿವಿಕ್ರಮ್ ನನಗೆ ನನ್ನ ಆದಿಶೇಷ ಬೇಕಿತ್ತು ಅದಕ್ಕೆ ನಿನಗೆ ಸಹಾಯ ಮಾಡ್ತಿರೋದು ಥ್ಯಾಂಕ್ ಯು ಸೋ ಮಚ್ ಮಾಯಾ ಇನ್ಮೇಲೆ ಶಿವ ನಿನ್ ಹೇಗ್ ನೋಡ್ಕೋತೀನಿ ಅಂದ್ರೆ ಆ ನನ್ನ ಮಗನ್ ನೆನಪು ಕೂಡ ಬರಬಾರ್ದು ತ್ರಿಶೂಲ್ ಅಂತ ಕೇಳಿದ್ರೆ ಅವಳ ಜೀವನದಲ್ಲಿ ದೊಡ್ಡ ಶತ್ರು ಆಗಿರ್ಬೇಕು ಸೇಮ್ ಕ್ವಶನ್ ಬರೋವಾಗ ಕೇಳಿದ್ರಿ ದೇವ್ರ ನೋಡಿ ಬೇಡ್ಕೊಂಡು ಹೋಗೋದಕ್ ಬಂದಿದ್ದೀನಿ ಸೇಮ್ ಆನ್ಸರ್ ಇವಾಗ ಯಾಕೆ ದೇವಸ್ಥಾನಕ್ಕೆ ಹೋಗೋ ಕೆಲ್ಸ ಆಗ್ಲಿ ಅಂತ ಆವಾಗ್ಲೇ ಅವನ ಹತ್ರ ಬೇಡ್ಕೊಂಡಿದ್ದೆ ಈಗ ಕೆಲ್ಸ ಆಗಿರೋದಕ್ಕೆ ಒಂದು ಥ್ಯಾಂಕ್ಸ್ ಹೇಳದ್ ಬೇಡವಾ ಅದ್ ಈಗ್ಲೇ ಆಗ್ಬೇಕಾ ನಾವ್ ಹಾಗೆ ಮೇಡಮ್ ಪ್ರೀತಿ ಕೊಟ್ಟವ್ರಿಗೆ ವಾಪಸ್ ಪ್ರೀತಿ ಕೊಡ್ತೀವಿ ಸಹಾಯ ಮಾಡಿದವ್ರಿಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಅಂದ್ರೂ ಅಟ್ ಲೀಸ್ಟ್ ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳ್ತೀವಿ ಇಷ್ಟ ಆದ್ರೆ ಬನ್ನಿ ಕಷ್ಟ ಆದ್ರೆ ಇಲ್ಲೇ ಕೂತ್ಕೊಳ್ಳಿ ಹಲೋ ಮೇಡಮ್ ನಿಮಿಷ ಅಲ್ಲೇ ನಿಂತ್ಕೊಳ್ಳಿ ನಾನು ದೇವ್ರ ಹತ್ರ ಪರ್ಸನಲ್ ಮಾತಾಡ್ತಾ ಇದ್ದೀನಿ ಅಂತ ಹೇಳದ್ನಲ್ಲ ತಿರುಗಿ ಆ ಕಡೆ ತಿರುಗಿ ಹಿಂದೆ ನೀನ್ ಸರಿ ಇಲ್ಲ ಗುರು ನೀನು ಈ ಹುಡುಗರಿಗೆ ಯಾಕೆ ಅನ್ಯಾಯ ಮಾಡ್ತೀಯ ನೀನು ಈ ಹುಡುಗರು ನೀನು ಏನ್ ಅನ್ಯಾಯ ಮಾಡಿದ್ದಾರೆ ಹುಡುಗರನ್ನ ಯಾಕೆ ದೇವದಾಸ ಮಾಡ್ತೀಯ ಏನು ಹುಡುಗರಿಗೆ ಗಡ್ಡ ಇಲ್ಲ ಅಂತನಾ ಮೋಸ ಇದು ನಾನು ಎಷ್ಟೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟಿದ್ದೀನಿ ಅವಳನ್ನ ನನಗೊಂದು ಚೂರು ಬೆಲೆ ಕೊಡಿಲ್ವಲ್ಲ ನೀನು ಕೊನೆ ಪಕ್ಷ ನಾನು ಕಷ್ಟಪಟ್ಟಿದ್ದಕ್ಕಾದ್ರೂ ಬೆಲೆ ಕೊಡ್ಬೋದಾಗಿತ್ತು ಅದು ಇಲ್ಲ ನಾವು ನೀನು ಸುಮ್ಮನೆ ಪೂಜೆ ಮಾಡ್ತೀವಿ ಅಲ್ಲ ಐ ಲವ್ ಯು ಅಂದಿದ್ದ ಬಾಯಲ್ಲಿ ಡೈವರ್ಸ್ ಅನ್ನ ಮಾತು ಬರ್ಸ್ಬಿಟ್ಟಿಯಲ್ಲ ನನ್ನ ದುಃಖನ ನಿನ್ನ ಹತ್ರ ಹೇಳ್ಕೊಂಡ್ರೆ ಏನ್ ಬಂತು ಸಮಾಧಾನ ಮಾಡೋದಕ್ಕೆ ನೀನೇನ್ ಮಾತಾಡ್ತೀಯ ಇಲ್ಲ ತಾನೆ ಒಗ್ಗರು ನೀನು ಹೂ ಬಿಡ್ತೀನಿ ನಿನ್ ಜೊತೆಗೆ ಜೊತೆಗೆ ಶಿವಾನಿ ಅವರೇ ಈ ದೇವರಿಗೆಲ್ಲ 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಮಾಡೋ ತರ ಇರಬೇಕಾಗಿತ್ತು ಅವ್ನ ಕೆಲಸ ಅವ್ನು ಕರೆಕ್ಟ್ ಆಗಿ ಮಾಡಲಿಲ್ಲ ಅಂದ್ರೆ ಅವನ್ನ ಕೆಳಗಡೆ ಇಳಿಸಿ ಬೇರೆಯವ್ರನ್ನ ಕುಳಿಸ್ಬೋದಿತ್ತು ಚೆನ್ನಾಗಿದೆ ಅಲ್ಲ ಹೆಂಗಿದೆ ಐಡಿಯಾ ಏನಂತೀರಾ ಮಾತಾಡೋವಾಗ್ಲೇ ಮಾತಾಡ್ಲಿಲ್ಲ ನೀವಾಗ ಮಾತಾಡಿ ಯಾಕೆ ಬಾಯಿ ನೋಯಿಸ್ಕೊಳ್ಳೋದು ಅಂತನಾ ನೀವು ಬ್ರಿಲಿಯಂಟ್ ಬಿಡ್ರಿ ನಿನಗೆ ಈ ಸಮಯದಲ್ಲೂ ನಗು ಬರ್ತಿದ್ಯಾ ನಗು ಯಾವಾಗ್ಲೂ ಖುಷಿ ಸಂಕೇತ ದುಃಖಕ್ಕಾಗಿ
ಏನಮ್ಮ ಮನೆಯಲ್ಲ ಯಾಕೆ ಇಷ್ಟೊಂದು ಡೆಕೋರೇಟ್ ಮಾಡಿದ್ದೀರಾ? ನೀವು ಮನೆಗೆ ಬಂದ ಮೇಲೆ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ದೆ ತಾನೆ ನನಗೆ. ಅದೇ ಇದು. ಇದೆಲ್ಲ ಸುಮ್ಮನೆ ಯಾಕೆ? ಏನಮ್ಮ ಶಿವಾನಿ, ನೀನು ಮರ್ತ್ಬಿಟ್ಯ. ಸಾಮಾನ್ಯವಾಗಿ ಗಂಡ ಇಂಥ ವಿಷಯ ಎಲ್ಲ ಮರ್ತ್ಬಿಡ್ತಾನೆ, ಆದ್ರೆ ಹೆಂಡತಿ ಆದವಳು ನೆನ್ಪಲ್ಲಿ ಇಟ್ಕೋಬೇಕು. ಇಲ್ ನೋಡಿದ್ರೆ ನೀನು ಅಮ್ಮ ನೀವು ಏನ್ ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತಿಗೆ ನಿಮ್ಮಿಬ್ರಿಗೂ ಮದುವೆ ಆಗಿ ಒಂದು ತಿಂಗಳಾಯ್ತು. ಅಂದ್ರೆ ಟುಡೇ ಇಸ್ ಯೋರ್ ಮ್ಯಾನಿವರ್ಸರಿ. ಮೆನ್ಸಿವರ್ಸರಿನಾ? ಹ್ಮ್, 1 month ಸೆಲೆಬ್ರೇಷನ್ಗೆ ನಾವ್ ಹೀಗೆ ಕರೆಯೋದು. ನೋಡು, ನಾನು ಮಾಮ್ ಸೇರ್ಕೊಂಡು ನಿಮ್ಗೋಸ್ಕರ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದೀವಿ. ಹ್ಯಾಪಿ ಆನಿವರ್ಸರಿ. ಅಮ್ಮ ಯಾಕಮ್ಮ ಇದೆಲ್ಲ ಸುಮ್ನೆ ಮಾಡಕ್ ಹೋದ್ರಿ? ಸುಮ್ನೆ ವೇಸ್ಟ್ ಅಲ್ವಾ? ಯಾಕೋ ಹಾಗಂತ್ಯ, ಮದ್ವೆ ಆದ್ಮೇಲೆ ಪ್ರತಿಯೊಂದ್ ಕ್ಷಣನು ಆನಂದಿಸ್ಬೇಕು. ನಿನ್ಗಿದೆಲ್ಲ ಇಷ್ಟ ಇಲ್ದೇ ಇರ್ಬೋದು, ಆದ್ರೆ ಶಿವಾನಿಗ್ ಇಷ್ಟ ಆಗತ್ತೆ ಅಲ್ವೇನಮ್ಮ? ಇದೇನಿದು, ಎಲ್ಲದಕ್ಕೂ ಮೌನಾನೆ ಉತ್ತರನ? ಇಷ್ಟ ಇಲ್ಲ ಅಂತಾದ್ರೂ ಹೇಳಮ್ಮ. ಇಷ್ಟ ಆಯ್ತು. ಬ್ರೋ ನೋಡುದ್ಯಾ, ಅದಕ್ಕೆ ಯಾವತ್ತಿದ್ರು ನಮ್ಗೆ ಸಪೋರ್ಟ್ ಮಾಡೋದು. ಸರಿ ಸರಿ, ಅದಕ್ಕೆ ಅಣ್ಣ ಬನ್ನಿ ಕೇಕ್ ಕಟ್ ಮಾಡೋಣ. ಏನಿಬ್ರು ಹಾಗೆ ಮುಖ ನೋಡ್ತಾ ನಿಂತ್ಬಿಟ್ರಿ? ಬನ್ನಿ. ಬೇಡಪ್ಪ, ನಮ್ಗಿದೆಲ್ಲ ಇಷ್ಟ ಆಗೋದಿಲ್ಲ. ಮತ್ತೆ ರಾಗ ಎಳೆಯಕ್ ಶುರು ಮಾಡಿದ್ಯಾ? ಸುಮ್ನೆ ಬಾರೋ ಶಿವಾನಿ, ಅವನ್ ಕೈ ಹಿಡ್ಕೊಮ್ಮ. ಹಿಡ್ಕೊಮ್ಮ, ಇಬ್ರು ಒಟ್ಟಿಗೆ ಬರ್ಬೇಕು. ಅದಕ್ಕೆ ನೀವು ಕೈ ಹಿಡ್ಕೊಂಡು ಒಟ್ಟಿಗೆ ಕಟ್ ಮಾಡಿ. ನೀನೇ ತಿನ್ನು. ಅದೇಗಾಗತ್ತೆ ಬ್ರೋ, ಅದಕ್ಕೆ ತಿನ್ಸ್ಬೇಕು, ಅದಕ್ಕೆ ಬ್ರೋಕ್ ತಿನ್ಸ್ಬೇಕು. ತಿನ್ಸಿ. ಸರಿ ಸರಿ, ಕೇಕ್ ಕಟ್ಟಿಂಗ್ ಎಲ್ಲ ಮುಗಿತು, ಬೇಗ ಹೋಗಿ ನೀಟಾಗಿ ಡ್ರೆಸ್ ಆಗಿ ಬನ್ನಿ, ಮನೇಲಿ ಪಾರ್ಟಿ ಇದೆ. ಪಾರ್ಟಿನಾ? ಅದಕ್ಕೆ ಜನ ಎಲ್ಲ ಬರ್ತಾರ? ಮಾವಾ, ಇದು ಹೋಮ್ ಪಾರ್ಟಿ, ಮನೆಯವರಷ್ಟೇ ಇರ್ತೀವಿ. ಸರಿ ಸರಿ ಹೋಗಿ. ಶಿವಾನಿ, ಶಿವಾನಿ, ಇವಾಗ ಏನಾಗಿದೆ? ಬೇಜಾರಾಗೋ ಅವಶ್ಯಕತೆ ಏನಿದೆ ಶಿವಾನಿ? ಮಾವ ಇದೇ ತರ ನೆನ್ನೆ ಹೇಳಿದ್ರೆ ಏನಾದ್ರೂ ಅನ್ಕೋಬೇಕಾಗಿತ್ತು, ಆದ್ರೆ ಅವ್ರು ಹೇಳಿದ್ ಇವತ್ತಲ್ವಾ? ನಾವಿಬ್ರು ಈಗಾಗ್ಲೇ ಡೈವರ್ಸ್ ಆಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೀವಲ್ಲ.
ಆದರೂ ಸುಮ್ಮನೆ ರಾಗ ಇಲ್ಲಿ ಬೇಡ ಶಿವಾನಿ, ಖುಷಿ ಖುಷಿಯಾಗಿರು. ನೀನ್ ಕೇಳಿದ್ದೆಲ್ಲ ಮಾಡ್ತಾ ಇದೀನಲ್ವಾ ನಾನು, ಇವಾಗಾದ್ರೂ ನಗ್ನಾಗ್ತಾ ಇರೋದಕ್ಕೆ ನಿಂಗೇನು? ಎಲ್ಲಿ ನಗು? ನಗು ಒಂದೆ. ಆದ್ರೂ ಕೆಲವೊಂದ್ ಮಾತುಗಳು ಮನಸ್ಸಿಗೆ ಗಾಸಿ ಮಾಡುತ್ತೆ ತ್ರಿಶೂಲ್. ಆಗೋ ನೋಗೆಲ್ಲ ಚಿಂತೆ ಮಾಡೋ ಹಾಗಿದ್ರೆ ನಾನು ಶುದ್ಧ ಹುಚ್ಚಾಗ್ಬಿಡ್ತಾ ಇದ್ದೆ ಅನ್ಸತ್ತೆ. ಈಗೇನು ತಲೆ ಕೆಟ್ಟಿರೋದು ಗೊತ್ತಾಗ್ತಿಲ್ವಾ? ಇಲ್ಲ ಅಂದ್ರೆ ತಲೆ ಕೆಟ್ಟಿದೆ ನೀನು ಗೊತ್ತಾಗ್ತಿಲ್ಲ. ನಾನೇ ನಂಗಂದೆ ಮತ್ತೆ ನಿನಗ್ ತಲೆ ಕೆಟ್ಟಿದೆ ನನಗ್ ಗೊತ್ತಾಗ್ತಿದೆ. ಹಂಗಲ್ಲ ಶಿವಾನಿ, ನನ್ ತಲೆ ಕೆಟ್ಟಿದೆ ಗೊತ್ತಾಗ್ತಿಲ್ಲ. ಹೌದು ತಲೆ ಕೆಟ್ಟಿದೆ ಗೊತ್ತಾಗ್ತಿಲ್ಲ, ಎರಡು ಒಂದೇ ಮೀನಿಗಲ್ವಾ? ತ್ರಿಶೂಲ್, ಎಕ್ಸ್ಕ್ಯೂಸ್ ಮೀ, ಯಾಕಿಬ್ರು ಸೈಲೆಂಟ್ ಆಗೋದ್ರಿ? ಯಾವುದೋ ವಿಷಯಕ್ಕೆ ನಗ್ತಾ ಇದ್ರಿ? ನೋ ಇಶ್ಯೂ, ನೀನು ಅನ್ಕೊಳಲ್ಲ, ಪರವಾಗಿಲ್ಲ. ಯಾಕೆ ತಿರ್ಶೂಲ್ ಹಾಗೆ ನೋಡ್ತಾ ಇದೀಯಾ? ಓಹ್, ನಾನು ಇಲ್ಲಿಗೆ ಯಾಕೆ ಬಂದೆ ಅಂತಾನ? ಅದು ನಿನಗೆ ಸಾರಿ ಕೇಳೋಣ ಅಂತ. ಸಾರಿ, ಆಕ್ಚುಲಿ ಅವತ್ತು ನನ್ನ ಪಾರ್ಟಿಯಿಂದ ಎದ್ದು ಹೋಗ್ಬಾರ್ದಿತ್ತು. ಮಾವಾಗ ಹಾಡು ಹೇಳಿದ್ರಿಂದ ಅವ್ರದ್ದೇನು ತಪ್ಪಿಲ್ಲ, ಇಟ್ಸ್ ಅ ಫ್ಯಾಕ್ಟ್ ಅಲ್ಲ? ಶಿವಾನ್ ನಾನು ತುಂಬ ಲವ್ ಮಾಡ್ತಾ ಇದ್ದೆ, ದಟ್ಸ್ ಟ್ರೂ. ಆದರೆ ಇವಾಗ ಅವಳೇನು ಹೆಂಡ್ತಿ ಅಲ್ವಾ ಶಿವಾನಿ? ನಿಜ ಹೇಳಬೇಕು ಅಂದ್ರೆ ನನಗೂ ಶಿವಾನಿಗೂ ಇಂಥ ಬಾಂಡಿಂಗ್ ಇರಲಿಲ್ಲ. ಯು ಆರ್ ಗ್ರೇಟ್ ಬ್ರೋ. ತ್ರಿವಿಕ್ರಮ್, ನೋ 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 ನೋ, ಎಲ್ಲ ಬಿಡಿಸೇಳೋ ಅವಶ್ಯಕತೆ ಇಲ್ಲ ಶಿವಾನಿ. ನಿಮ್ಮಿಬ್ಬರ ಜೋಡಿ ರಿಯಲಿ ಅಮೇಜಿಂಗ್. ತ್ರಿಶೂಲ್, ಮುಂಚೆ ನೀನು ನೋಡಿದ್ರೆ ತುಂಬಾ ಕೋಪ ಬರ್ತಾ ಇತ್ತು, ಸುಮಾರು ಸಹ ಜಗಳ ಕೂಡ ಆಡಿದ್ದೀವಿ. ಆದ್ರೆ ಇವಾಗ ಗೊತ್ತಾಗ್ತಿದೆ ಮಾಡಿದ್ದೆಲ್ಲ ತಪ್ಪು ಅಂತ. ಐ'ಮ್ ಸಾರಿ ಬ್ರೋ, ರಿಯಲಿ ಸಾರಿ. ಏನ್ ಮಾಡ್ತಾ ಇದೀಯಾ ಬ್ರೋ? ನಂಗೆ ಕ್ಷಮಿಸ್ತೀಯ ಅಲ್ವಾ? ಯಾಕೆ ಬ್ರೋ, ಇದ್ದಕ್ಕಿದ್ದಾಗ ಏನಾಯ್ತು ನಿನಗೆ? ಹೇಳಿದ್ನಲ್ಲ ರಿಯಲೈಸ್ ಆಯ್ತು ಅಂತ. ಶಿವಾನಿ ಅವರೇ, ನನ್ನಿಂದ ನಿಮ್ಗೇನಾದ್ರು ತೊಂದರೆ ಆಗಿದ್ರೆ ಐ'ಮ್ ರಿಯಲಿ ಸಾರಿ. ಅಲ್ಲ ತ್ರಿವಿಕ್ರಮ್, ಇಬ್ರು ಫ್ರೀ ಆಗಿರಿ, ಫೀಲ್ ಫ್ರೀ, ಖುಷಿಯಾಗಿರಿ, ಬಿಂದಾಸ್ ಆಗಿರಿ, ನಾನೇನು ಅನ್ಕೊಳಲ್ಲ. ಆಕ್ಚುಲಿ ನಿಮ್ಗೊಂದು ಮಾತು ಹೇಳದ್ ಮರ್ತೆ, ಹ್ಯಾಪಿ ಮ್ಯಾರಿಡ್ ಲೈಫ್. ತ್ರಿಶೂಲ್, ತಮಾಷೆ ಮಾಡೋದಕ್ಕೊಂದು ಲಿಮಿಟ್ ಅಂತ ಇರುತ್ತೆ, ಜಾಸ್ತಿ ಆದ್ರೆ ಅಮೃತನು ವಿಷ ಆಗುತ್ತೆ. ನಿಮ್ ಪಾಲಿಗೆ ನಾವು ವಿಷ ಆಗೋಗಿದ್ದೀನಿ, ನಿಮ್ ಆಸೆಗಳಿಗೆ ನಾನು ತಣ್ಣೀರ್ ಎರ್ಚಿ ನಾನು ಖುಷಿ ಪಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ, ಅದಕ್ಕೆ ಈ ನಿರ್ಧಾರ. ತ್ರಿಶೂಲ್, ನಿಂಗೇನ ತಲೆ ಕೆಟ್ಟಿದ್ಯಾ? ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ. ಇಲ್ಲ ತ್ರಿವಿಕ್ರಮ್, ನಾನು ಅವಳು ಜೊತೆಯಾಗಿರೋದು, ಅವಳಿಗೂ ನೆಮ್ಮದಿ ಇಲ್ಲ ನಿನಗೂ ನೆಮ್ಮದಿ ಇಲ್ಲ, ಅದಕ್ಕೆ ನೀವು ಒಂದಾಗ್ಬಿಡಿ, ಎಲ್ಲರೂ ಖುಷಿ ಖುಷಿಯಾಗಿರ್ಬೋದು. ಇವನ್ ಯಾಕೆ ಹೀಗಂತಿದ್ದಾನೆ? ತ್ಯಾಗ ಮಾಡಿ ಶಿವಾನಿ ಎದುರು ಒಳ್ಳೆಯವನಾಗಿ ಕೊಟ್ಟಿದ್ದಾನೆ,
ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಾನು ಅಷ್ಟು ಸುಲಭವಾಗಿ ಒಪ್ಕೋಬಾರ್ದು. ಬ್ರೋ, ನಿನಗೆ ಒಪ್ಪಿಗೆ ಅಲ್ವಾ? ಅವಳ ಕಡೆ ಏನ್ ನೋಡ್ತಾ ಇದೀಯಾ? ಅವಳಿಗೆ ನಿನ್ ಕಂಡ್ರೆ ಇಷ್ಟನೇ. ಅವಳು ಉತ್ತರ ಏನ್ ಕೇಳದ್ ಬೇಡ, ನೀನ್ ಉತ್ತರ ಕೊಟ್ರೆ ಸಾಕು. ಹ್ಞೂ ಅಂತ ಹೇಳು ಬ್ರೋ. ನಿನ್ನೆ ಶಿವಾನಿ ಬಗ್ಗೆ ಹಾಗೆ ಮಾತಾಡಿದನು, ಈ ಉಲ್ಟಾ ಮಾತಾಡಿ ಬಿಲ್ಡಪ್ ತಗೋಬೇಕು ಅಂತ ಇದ್ದಾನ. ತ್ರಿವಿಕ್ರಮ್ ಹೇಳು, ಏನ್ ಹೇಳ್ಬೇಕು? ತಲೆ ಕೆಟ್ಟ ಏನೇನೋ ಮಾತಾಡ್ತಿದ್ಯಾ? ನೀ ಹೇಳಿದ್ದಕ್ಕೆಲ್ಲ ತಲೆ ಆಡ್ಸಕ್ ನಂಗೆ ಕೋಲೆ ಬಸ್ವ ಅನ್ಕೊಂಡಿದ್ಯಾ? ನಾನೇನೇನು ಹೇಳ್ತಾ ಇಲ್ಲ. ಅವಳು ಸೇರ್ಬೇಕಾಗಿರೋದು ನಿನ್ನೇ. ಇಷ್ಟು ದಿನ ನಿನಗೆ ಸೇರ್ಬೇಕಾಗಿದ್ದವಳ? ಅಯ್ಯಯ್ಯೋ, ನಾನೆಲ್ಲ ಹಂಗಂದೆ? ಅವಳು ಪ್ರೀತಿಸ್ತಾರ ನಿನ್ನೇ ಹೊರತು ನನ್ನನ್ನಲ್ಲ. ಯಾಕೆ ತ್ರಿಶೂಲ್ ಏನೇನೋ ಮಾತಾಡ್ತಿದ್ಯಾ? ಶಿವಾನಿ ಅವ್ರ ಮನ್ಸಿನ ಯಾಕೆ ನೋವು ಮಾಡ್ತಾ ಇದ್ಯಾ? ನಾನು ನೋವು ಮಾಡ್ತಾ ಇಲ್ಲ ತ್ರಿವಿಕ್ರಮ್. ಇಷ್ಟು ದಿವಸ ಅವಳು ಯಾವ ಖುಷಿನ ಕಳ್ಕೊಂಡಿದ್ಲೋ ಅದನ್ನ ವಾಪಸ್ ತಂದ್ಕೊಡೋ ಪ್ರಯತ್ನ ಮಾಡ್ತಾ ಇದೀನಿ ಅಷ್ಟೇ. ಸುಮ್ನೆ ಇರು ತ್ರಿಶೂಲ್. ಒಂದ್ ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಂಗಿಲ್ವಾ? ನಾನು ಅರ್ಥ ಮಾಡ್ಕೊಂಡಿದೀನಿ, ಅದಕ್ಕೆ ಈ ಕೆಲಸ ಮಾಡ್ತಾ ಇರೋದು. ಸುಳ್ಳು. ಅರ್ಥ ಆಗಿದ್ದಿದ್ರೆ ನಿಂಗೆ ತಾಳಿ ಕಟ್ಟಿ ಮದ್ವೆ ಆಗಿ ಒಂದ್ ತಿಂಗಳು ಸಂಸಾರನೂ ಮಾಡಿ ಅವಳು ಮುಂದೆ ನಿನ್ ಹೆಂಡತಿನ ಇನ್ನೊಬ್ಬನ್ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿಂಗೆ ಹೇಗಾದ್ರೂ ಮನ್ಸು ಬಂತು? ಇದೇನಿದು, ನನ್ಗೆ ಉಲ್ಟಾ ಮಾತಾಡ್ತಾನಲ್ಲ ತ್ರಿವಿಕ್ರಮ್ ಬಾಯಲ್ಲಿ ಇಂಥ ಮಾತು ಮಾತು ಎಲ್ಲೋ ಮಿಸ್ ಹೊಡಿಸೋದಿಲ್ಲ. ಶಿವಾನಿ ಅವರೇ, ಏನು ಬೇಜಾರು ಮಾಡ್ಕೋಬೇಡಿ. ತ್ರಿಶೂಲ್ಗೆ ನಾನು ಬುದ್ಧಿ ಹೇಳ್ತೀನಿ, ಅವ್ನು ಸರಿ ಹೋಗ್ತಾನೆ. ಅವಳ ಆಸೆ ನಾನು ಈಡೇರ್ಸೋಣ ಅಂತಾನೆ ಬಂದಿರೋದು. ಇದ್ರಲ್ಲಿ ನನಗೆ ಬುದ್ಧಿ ಹೇಳೋದೇನಿದೆ? ನಾನು ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಗೆ ನಾನೇ ಸೊಲ್ಯೂಷನ್ ಕೊಡೋಣ ಅಂತ ಇದ್ದೀನಿ. ಇಂಥ ಮಾತು ನಿನ್ನ ಬಾಯಲ್ಲಿ ಇನ್ನೊಂದ್ಸತಿ ಬಂತು ಅಂದರೆ ಚೆನ್ನಾಗಿರಲ್ಲ ತ್ರಿಶೂಲ್. ಶಿವಾನಿನ ಪಡ್ಕೋಬೇಕು ಅಂತಿದ್ರೆ ನಾನು ಯಾವತ್ತೋ ಪಡ್ಕೋತಿದ್ನೋ? ನಿನ್ ಶಿವಾನಿ ಕತ್ತೆ ತಾಳಿ ಕಟ್ಟಿದಾಗ ನನಗೆ ಕೋಪ ಬಂತು, ಜಗಳನು ಮಾಡಿದೆ, ಆದ್ರೆ ವಾಪಸ್ ಹೋದೆ. ಏನಕ್ಕೆ ಹೇಳು? ಡ್ಯಾಡ್ ಬೈದ್ರು ಅಂತಲ್ಲ. ನಾನೇನಾದ್ರೂ ಶಿವಾನಿ ಕತ್ತಲ್ಲಿರೋ ತಾಳಿ ಕಿತ್ತಾಕಿದ್ದಿದ್ರೆ ಅವಳ ಮನ್ಸಿಗೆ ತುಂಬಾ ನೋವಾಗಿರೋದು. ಮದ್ವೆ ಆದ್ಮೇಲೂ ಅಷ್ಟೇ, ನಿನ್ನನ್ ಯಾವತ್ತು ಬಿಟ್ಕೊಡು ಅಂತ ಕೇಳಿಲ್ಲ. ಬೇಕಿದ್ರೆ ಇವನೇ ಕೇಳು. ಹೇಳು ತ್ರಿಶೂಲ್, ಶಿವಾನಿನ ಯಾವತ್ತಾದ್ರೂ ಬಿಟ್ಕೊಡು ಅಂತ ಕೇಳಿದೀನ? ಅದು ಕೇಳಿಲ್ಲ. ನಾನು ಕೇಳಿಲ್ಲ ಶಿವಾನಿ. ಯಾಕೆ ಹೇಳು? ನಾನು ನಿನ್ನ ಬಲವಂತಾಗಿ ಪಡ್ಕೊಂಡ್ರೆ ನೋಡೋ ಸಮಾಜ ಕೆಟ್ಟದಾಗಿ ಮಾತಾಡುತ್ತೆ ಅಂತ. ಅವಾಗ ನಿನ್ ಮನ್ಸಿಗೆ ನೋವಾಗುತ್ತೆ. ನನಗಾಗಿ ಮಾಡಕ್ ಆಗಲ್ಲ ಶಿವಾನಿ. ಬ್ರೋ, ನಾನು ಹಂಗ ಹೇಳ್ತಾ ಇಲ್ಲ ಬ್ರೋ. ಪ್ಲೀಸ್ ಸ್ಟಾಪ್ ಇಟ್ ತ್ರಿಶೂಲ್. ನಿಮ್ ಮಾತಾಡೋ ಹಕ್ಕನ್ನು ಕಳ್ಕೊಂಡಿದ್ಯಾ? ನೀನ್ ಯಾವಾಗ ನಾವಿಬ್ರು ಒಳ್ಳೆ ಜೋಡಿ ಅಂತ ಹೇಳಿದ್ಯೋ ನಾನ್ ನಿನಗೆ ಮನ್ಸಲ್ಲಿ ಕೊಟ್ಟಿರೋ ಸ್ಥಾನನೂ ಕಳ್ಕೊಂಡೆ. ನನ್ ಬ್ರದರ್ ಹೀಗೆಲ್ಲ ಮಾತಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಬ್ರೋ, ನಾನು ಹೇಳ್ತಾ ಇರೋದು ವಾಸ್ತವ. ಬೇಕಾದ್ರೆ ಶಿವಾನಿನ ಕೇಳು. ನಮ್ಮಿಬ್ರ ಮಧ್ಯೆ ಪ್ರೀತಿನೇ ಇಲ್ಲ, ಬರೀ ಜಗಳ. ಕಮ್ ಆನ್ ತ್ರಿಶೂಲ್, ಇಷ್ಟೇ ನೀವು ಇಬ್ರು ಚೆನ್ನಾಗಿದ್ರಿ ತಾನೆ? ಸಂಸಾರ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ ತ್ರಿಶೂಲ್. ತ್ರಿವಿಕ್ರಮ್, ನಮ್ಮಿಬ್ರು ಮಧ್ಯೆ ಇದ್ರಿಗೂ ಯಾವ ಪ್ರೀತಿನೂ ಹುಟ್ಟಿಲ್ಲ. ಹಾಗಂದ್ ಮಾತ್ರಕ್ಕೆ ಶಿವಾನಿ ಅವ್ರ ನಾನು ದಾನ ಮಾಡ್ತೀಯ? ಏನ್ ಅನ್ಕೊಂಡಿದ್ಯಾ ತ್ರಿಶೂಲ್, ಅವ್ರೇನ್ ಗೊಂಬೆನ? ಎರಡು ದಿನ ನೀನ್ ಇಟ್ಕೋ, ಎರಡು ದಿನ ನಾನು ಇಟ್ಕೋತೀನಿ. ನನಗೆ ಆಡ್ತಿರೋ ಒಂದೊಂದ್ ಮಾತು ಶಿವಾನಿ ಅವ್ರಿಗೆ ಎಷ್ಟು ನೋವು ಕೊಡ್ತೀನಿ ಅಂತ ನನಗ್ ಗೊತ್ತು. ಸುಮ್ನೆ ಈ ತರ ಮಾತಾಡದ್ಬಿಟ್ಟು ಅವಳ ಜೊತೆ ಚೆನ್ನಾಗಿ ಸಂಸಾರ ಮಾಡದನ್ ಕಲೆ.